ಹೆಂಗ್ ಆಯ್ತು? ಹಂಗೆ ವಿಶ್ವ ಪರ್ಯಟನೆ ಹೋಗುತ್ತೆ. ಅಯ್ಯೋ ಎಷ್ಟು ಕ್ಯೂಟ್ ಆಗತ್ತಿದೆ, ಎಷ್ಟು ಚೆನ್ನಾಗಿದೆ ನೋಡು. ಬಂದು ಮುಟ್ಟಬೇಡ ನೋಡು, ಅದಕ್ಕೆ ನೋವಾಗ್ತಿದೆ. ಅದಿನ್ನು ಕಣ್ಣೆ ಬಿಟ್ಟಿಲ್ಲ, ನೋವಾಗುತ್ತೆ ಬೇಡ. ನಾನೇ ಮುಟ್ಟದ್ ನೋವು ನೋವಾಯ್ತು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಭಾರ್ಗೇಗೌಡ ವ್ಲಾಗ್. ನನ್ನ ಅಮ್ಮನ ಮನೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ಮನೆ ಎದುರುಗಡೆ ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ, ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರೋದು ಬಿಳಿ ತಿಂಗಳುಳಿ ಕಾಳು ಅಂತ ಹೇಳ್ತಾರೆ, ಇದನ್ನು ಹಿಲತಿ ಕಾಳು ಅಂತಲೂ ಹೇಳ್ತಾರೆ. ಇಲ್ಲಿ ಒಂದು 4-5 ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಅಂದರೆ ಇದನ್ನು ಅವರು ಹಾಕ್ಬಿಟ್ಟು ನೋವು ಅಷ್ಟು ಬಿಟ್ಟಿರೋದಷ್ಟೇ, ಅದನ್ನು ನೋಡೇ ಇಲ್ಲ. ಆದರೆ ಕಾಯಿಗಳೆದ್ದು ಸಿಕ್ಕಾಪಟ್ಟೆ ಇದೆ. ಹಾಗೆ ಅವರು ಕಳೆ ಎಲ್ಲ ಕೀಳಬೇಕಾದ್ರೆ ಅದನ್ನು ನೋಡಿದರೆ ಕೂಡ. ಹಾಗೆ ಇಲ್ಲಿ ಬಂಡೆ ಇದೆ ಮನೆ ಎದುರುಗಡೆ, ನಮ್ಮ ಅಮ್ಮನ ಮನೆ ಎದುರುಗಡೆ ಬಂಡೆ ಇರೋದ್ರಿಂದ ಗಿಡಗಳು ಹಾಕ್ಕೊಳ್ಳೋದಕ್ಕೆ ಅಷ್ಟು ಸಪೋರ್ಟ್ ಆಗೋಲ್ಲ. ಆದರೆ ಕಳೆ ಎಲ್ಲ ಹಾಕ್ಕೊಂಡು ಗೊಬ್ಬರ ಮಾಡಿಕೊಂಡು ಸ್ವಲ್ಪ ಮಣ್ಣೆಲ್ಲ ಹಾಕ್ಕೊಂಡು ಗಿಡಗಳನ್ನ ಬೆಳ್ಕೊಳ್ತಿದ್ದಾರೆ. ಈ ಡೇಲಿಯಾ ಪ್ಲಾಂಟ್ನ ಹೇಗೆ ಗ್ರೋತ್ ಮಾಡ್ಕೊಳ್ಳೋದು, ಹಾಗೆ ಕೇರ್ ಮಾಡೋದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋನೂ ಮಾಡಿದ್ದೀನಿ. ಆ ವೀಡಿಯೋನ ನೋಡಿಲ್ಲ ಅಂದರೆ ನೋಡಿ, ಲಿಂಕ್ ಹಾಕಿರ್ತೀನಿ. ಹಾಗೆ ಈ ಗಿಡದಲ್ಲಿ ಫ್ಲವರ್ ಇನ್ನೂ ಬಿಟ್ಟಿರಲಿಲ್ಲ, ಸೊ ತುಂಬ ಮೊಗ್ಗುಗಳಾಗಿತ್ತು, ತುಂಬ ದೊಡ್ಡ ಗಿಡ ಆಗಿತ್ತು. ಸೊ ಅವಾಗ ವೀಡಿಯೋನ ಮಾಡಿದೆ, 4 months ಆಗಿರ್ಬೋದು, ಮೇ ಬಿ 3 months ಆಗಿರ್ಬೋದು. ಸೊ ಅವಾಗ ಮಾಡಿದ್ದು ತುಂಬ ಹೂಗಳನ್ನ ಕೊಟ್ಟಿದೆ. ಹಾಗೆ ಇದನ್ನು ಕಟ್ ಮಾಡಿದರೆ ಕೂಡ ಮತ್ತೆ ಚಿಗುರ್ಕೊಂಡು ಬಂದಿದೆ. ಹಾಗೆ ಇದೆಲ್ಲ ವರ್ಷ ಎಲ್ಲ ಹೂ ಕೊಡ್ತಾ ಇರುತ್ತೆ ಅಂತ ಹೇಳ್ತಾ ಇದ್ರು. ಹಾಗೆ ಈಗ ಮತ್ತೆ ಮೊಗ್ಗುಗಳು ಗಿಡ ತುಂಬ ತುಂಬಿಕೊಂಡಿದೆ, ಎಷ್ಟೊಂದು ಸ್ಟೆಮ್ ಆಗಿದೆ ಅಂತ ನೋಡ್ಬೋದು. ಅದೆಲ್ಲ ತುಂಬ ಸ್ಟ್ರಾಂಗ್ ಆಗಿ ಬಂದು ಹೂಗಳನ್ನ ಕೊಡುತ್ತೆ. ಸಾಮಾನ್ಯವಾಗಿ ಹಳ್ಳಿ ಕಡೆ ಒಬ್ಬರ ಮನೆಯಲ್ಲಿ ಒಂದು ಗಿಡ ಇದ್ದರೆ ಸಾಕು, ಎಲ್ಲರ ಮನೆಗೂ ಶೇರ್ ಮಾಡಿಕೊಂಡು ಎಲ್ಲರ ಮನೆ ಬಾಗಿಲಲ್ಲೂ ಈ ಗಿಡಗಳು ಇದ್ದೇ ಇರುತ್ತೆ. ಹಾಗೆ ಇಲ್ಲಿ ತುಂಬ ಗಿಡಗಳನ್ನ ಬೆಳ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಹಿಬಿಸ್ಕಸ್ ಫ್ಲವರ್, ಇದು ಅಷ್ಟೇ ತುಂಬ ಹೂಗಳನ್ನ ಕೊಡುತ್ತೆ ಕೂಡ. ಹಾಗೆ ನೆಲಕ್ಕೆ ಹಾಕಿದ್ರೆ ಅಂತೂ ಕೇಳಲೇಬೇಕಾ, ಎಷ್ಟು ಬೇಕಾದರೂ ಹೂಗಳನ್ನ ಕೊಡ್ತಾ ಹೋಗುತ್ತೆ. ಇಲ್ಲಿ ನಾನು ಮುಂಚೆನೆ ಹೇಳ್ದಂಗೆ ದೊಡ್ಡದೊಂದು ಬಂಡೆ ಇದೆ ಅಂತ ಹೇಳಿದೆ ನೋಡಿ. ಹಾಗೆ ಇದು ಏನಪ್ಪ ಅಂದರೆ ದೀಪಾವಳಿ ಹಬ್ಬಕ್ಕೆ ತಿಪ್ಪಮ್ಮ ಅಂತ ಮಾಡ್ತಾರೆ, ಆ ತಿಪ್ಪಮ್ಮನ ಮಾಡೋಕ್ಕಾಗಿ ಈ ರೀತಿ ಹೂಗಳನ್ನ ಎಲ್ಲರೂ ಹಾಕ್ಕೊಂಡಿರ್ತಾರೆ ಮನೆ ಮುಂದೆ. ಹಾಗೆ ಇದಕ್ಕೆ ಚೆಂಡು ಹೂವು ಹಾಕಿ ಇಲ್ಲ ಸೇವಂತಿಗೆ ಹಾಕಿ ತಿಪ್ಪಮ್ಮನ ಮಾಡೋವಂಥದ್ದು. ಇದನ್ನು ಸೀರ್ ಕುಟ್ಕ ಅಂತ ಹೇಳ್ತಾರೆ ನಮ್ಮ ಕಡೆ. ಹಾಗೆ ಇದನ್ನು ಚೆಂಡು ಹೂವು ಅಂತಲೇ ಹೇಳೋದು. ಹಾಗೆ ಇಲ್ಲಿ 2 ಕಲರಲ್ಲಿ ಹಾಕ್ಕೊಂಡಿದ್ದಾರೆ, ಬೇಕಾದಂಗೆ ಬೆಳ್ಕೊಳ್ತಾರೆ. ಹಾಗೆ 2 ಗಿಡಗಳನ್ನ ಹಾಕಿರೋದು ಅಷ್ಟೇ, ಎಷ್ಟು ದೊಡ್ಡದು ಗಿಡ ಆಗಿದೆ ಅಂದರೆ ತುಂಬ ಹೂಗಳನ್ನ ಕೊಟ್ಟಿದೆ ಕೂಡ. ಇಲ್ಲಿ 2 ವೆರೈಟಿ ಇರೋದ್ರಿಂದ ನೋಡ್ತಿರ್ಬೋದು, ಒಂದು ರೆಡ್ಡು ಮತ್ತು ಯೆಲ್ಲೋ ಕಲರಲ್ಲಿ ಹಾಕ್ಕೊಂಡಿದ್ದಾರೆ. ಇದನ್ನು ನೀವು ಪಾಟಲ್ಲಿ ಹಾಕ್ಕೊಂಡ್ರು ಅಷ್ಟೇ, ಇದಕ್ಕೆ ಸೀಸನ್ ಬೇಕು ಅನ್ನೋಂಗೇನಿಲ್ಲ, ಯಾವಾಗ ಬೇಕಾದ್ರೂ ಸಣ್ಣ ಸಣ್ಣ ಪಾಟಲ್ಲಿ ಹಾಕ್ಕೋಬೋದು, ಹೂಗಳನ್ನ ಕೊಡುತ್ತೆ. ನಾವು ಮಣ್ಣ ಎಷ್ಟು ಹಾಕಿರ್ತೀವಿ ಅದ ತಕ್ಕನಾಗಿ ಗಿಡಗಳು ಬರುತ್ತೆ ಅಂತಲೇ ಹೇಳ್ಬೋದು. ನೀವು ಸಣ್ಣ ಪಾಟಲ್ಲಿ ಈ ಗಿಡಗಳನ್ನ ಹಾಕಿದ್ರೆ ಸಣ್ಣ ಗಿಡದಲ್ಲೇ ಹೂಗಳು ಆಗುತ್ತೆ. ಹಾಗೆ ನೋಡ್ತಿರ್ಬೋದು ಇಲ್ಲೆಲ್ಲ ಸತ್ತೇನ ಕಿತ್ಬಿಟ್ಟು ಏನು ಬಂಡೆ ಮೇಲೆ ಹಾಕ್ಕೊಂಡಿದ್ದಾರೆ, ಮತ್ತು ಅದೆಲ್ಲ ಮಣ್ಣು ಥರ ಆಗುತ್ತೆ, ಗೊಬ್ಬರ ಆಗುತ್ತೆ ಗಿಡಗಳಿಗೆ. ಹಾಗೆ ನೋಡಿ ಬೇಲಿ, ಇದು ಬೇಲಿ ಮೇಲೆ ಮನೆ ಅಮ್ಮನ ಮನೆ ಎದುರುಗಡೆನೇ ಈ ಥರ ಇರೋದು, ಬೇಲಿ ಮೇಲೆ ಮಾರ್ನಿಂಗ್ ಗ್ಲೋರಿ ಎಲ್ಲ ಹರಳಿದೆ. ಹಾಗೆ ನಾನು ವಿಡಿಯೋ ಮಾಡ್ತಿರೋ 7:00 ಆಗಿತ್ತು, ಹಾಗಾಗಿ ಎಲ್ಲ ಫ್ಲವರು ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ. ಅಲ್ಲಿ ಹೊಡೆದು ಹೊಡೆದು ಅಲ್ಲಿ ಏಟ್ ಮಾಡಬೇಡ, ಅಮ್ಮಮ್ಮ ಬೈತಾರೆ. ಮನೆಯ ಸುತ್ತಮುತ್ತ ಈ ರೀತಿ ಜಾಗಗಳಿದ್ರೆ ಕಬ್ಬು ಹಾಕೋಬಹುದು, ಹಾಗೆ ಹೂವಿನ ಗಿಡಗಳು ಹಾಕೋಬಹುದು. ಇಲ್ಲಿ ಪಕ್ಕದಲ್ಲಿ ಸೇವಂತಿಗೆ ಗಿಡ ಹಾಕೊಂಡಿದ್ದಾರೆ, ಹಾಗೆ ಪುದೀನ ಹಾಕೊಂಡಿದ್ದಾರೆ. ಇನ್ನೇನು ಹೂವೆಲ್ಲ ಬಿಟ್ಟು ಮರ್ತೋಗೋ ಸ್ಟೇಜ್ ಅಲ್ಲಿ ಇದೆ. ಹಾಗೆ ನಾನು ಪೂರಿ ಸಾಗನ ರೆಸಿಪಿ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಇಲ್ಲಿ ವೆಜಿಟೇಬಲ್ನ ತೊಗೊಂಡಿದ್ದೀನಿ, ಹಾಗೆ ಬಟಾಣಿ ಇದೆ, ಬಟಾಣಿನ ಬೇಯಿಸಿ ಇಟ್ಕೊಂಡಿರೋವಂಥದ್ದು, ನೆನೆಸಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆಲೂಗಡ್ಡೆನಲ್ಲಿ ಸಿಪ್ಪೆನ ಹೆರ್ಕೊಂಡಿಲ್ಲ, ಯಾಕೆ ಅಂದರೆ ಆಲೂಗಡ್ಡೆ ವಾಯು ಅಂತ ಹೇಳ್ತಾರೆ, ಆ ವಾಯುನ ಒಡೆಯುವಷ್ಟು ಶಕ್ತಿ ಆಲೂಗಡ್ಡೆ ಸಿಪ್ಪೆಗಿರುತ್ತಂತೆ. ಹಾಗಾಗಿ ಸಿಪ್ಪೆನ ಎರಿಯೋದಕ್ಕೆ ಮನೆಯಲ್ಲಿ ಬಿಡೋದಿಲ್ಲ, ಸೊ ಹಾಗೆ ಹಾಕಿ ಅಂತ ಹೇಳ್ತಾರೆ. ಮಸಾಲೆನ ರುಬ್ಕೊಳ್ಳೋದಕ್ಕೆ 1 piece ಶುಂಠಿ, 1 ಈರುಳ್ಳಿ, 4-5 ಬೆಳ್ಳುಳ್ಳಿ, ಹಾಗೆ 1 piece ಚಕ್ಕೆ, 2-3 ಹಸಿಮೆಣಸಿನ್ಕಾಯಿ, ಇಲ್ಲ ಅಂದರೆ ನೀವು ಹಚ್ಚಿಕಾರ ಪುಡಿನ ಹಾಕೋಬೋದು. ಹಾಗೆ ಇಲ್ಲಿ ತರಕಾರಿನ ಹಾಕಿಬಿಟ್ಟು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋ ರೀತಿಯಲ್ಲಿ. ಹಾಗೆ ಇದನ್ನು ನಾವು ಹುರ್ಕೊಂಡಿರೋದ್ರಿಂದ ಏನು ಬಿಸಿ ಮಾಡ್ಕೋಬೇಕನ್ನೋ ಅವಶ್ಯಕತೆ ಏನಿರೋದಿಲ್ಲ, ಡೈರೆಕ್ಟಾಗಿ ನಾವು ಕುಕ್ಕರ್ಗಾಕಿ ವಿಶಲ್ ಹಾಕ್ಸ್ಬೋದು. ಹಾಗೆ ಇಷ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕೂಡ.
ನಾನಿಲ್ಲಿ ನಾರ್ಮಲ್ ಉಪ್ಪನ್ನ ಯೂಸ್ ಮಾಡಲ್ಲ, ಸೇಂದ್ರ ಲವಣನ ಯೂಸ್ ಮಾಡ್ತೀನಿ. ಹಾಗೆ ಅದನ್ನು ಸ್ವಲ್ಪ ಅಷ್ಟೇ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹೂಕೋಸ್ ಏನಿದೆ ನಾನು ಅದನ್ನು ಮುಂಚೆನೇ ಬೇಯಿಸಿಟ್ಕೊಂಡಿರ್ತೀನಿ. ಎರಡು ವಿಷಲ್ ಆದಮೇಲೆ ಇದಕ್ಕೆ ಹೂಕೋಸ್ನ ಸೇರಿಸ್ಬಿಟ್ಟು ಸ್ವಲ್ಪ ವಿಷಲ್ ತೆಗೆದ್ಬಿಟ್ಟು ಬೇಯಿಸ್ತೀನಿ. ಆಗ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಪೂರಿಗೆ ಸ್ವಲ್ಪ ತೆಳ್ಳಗೆ ಇರಬೇಕಾಗತ್ತೆ, ಡ್ರೈ ಡ್ರೈ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಹಾಗೆ ಸಾಗು ರೆಡಿ ಆಯಿತು. ಇಲ್ಲಿ ಪಕ್ಕದಲ್ಲೇ ಪೂರಿಗೆ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಹಾಗೆ ಸಣ್ಣ ಸಣ್ಣ ಬಾಲ್ ಥರ ಮಾಡಿಕೊಂಡು ಪಟಾಪಟ್ ಅಂತ ಬಿಸಿ ಬಿಸಿ ಪೂರಿನ ರೆಡಿ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬ್ರು ಯಾರಾದರೂ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲೇ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.